ಹಾಯ್, ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಬ್ಬಿಸ್ ಕುಕಿಂಗ್ ಆ್ಯಂಡ್ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ನಾನು ವ್ಲಾಗಲ್ಲಿ ಜಸ್ಟ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಆ್ಯಂಡ್ ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ನಾನು ಕಡುಬು ಮಾಡಿದ್ದೆ. ಸೊ ಕಡುಬು ಆ್ಯಂಡ್ ಸೌತೆಕಾಯಿದು ಗ್ರೇವಿ ಇತ್ತು ಆ್ಯಂಡ್ ಟೀ ಮಾಡಿ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ಅಂತೂ ನಾವು ಫಿನಿಶ್ ಮಾಡಿದ್ವಿ. ಸೊ ನಾನು ಈ ಕಡುಬು ಮಾಡಿದ್ದು ಆ್ಯಕ್ಚುಲಿ ರೊಟ್ಟಿ ಮಾಡಿದ್ದೆ ನಾನು. ರೊಟ್ಟಿ ಮೀನ್ಸ್ ಇದು ಕಪ್ಪ ರೊಟ್ಟಿ ಅಂತ, ಅದರದ್ದು ಸ್ವಲ್ಪ ಹಿಟ್ಟಿತ್ತು. ಆಮೇಲೆ ಅದಕ್ಕೆ ನಾನು ರೈಸ್ ಫ್ಲಾರ್ ಬರುತ್ತೆ ನೋಡಿ, ರೈಸ್ ಫ್ಲಾರ್ನ ಮಿಕ್ಸ್ ಮಾಡಿ ಮಾಡಿದ್ದಂತಹ ಕಡುಬು. ಸೊ ನೆಕ್ಸ್ಟ್ ಟೈಮ್ ನಿಮಗೆ ರೆಸಿಪಿ ಬೇಕಿದ್ರೆ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಮಧ್ಯಾಹ್ನಕ್ಕೆ ಸ್ಪೆಷಲ್ ವೆಜ್ ಮಾಡ್ತಾ ಇದ್ದೀನಿ ಇವತ್ತು. ಅಂದರೆ ವೆಜ್ ಅಂದರೆ ಕಡಲೆ ಮತ್ತು ತೊಂಡೆಕಾಯಿ ಏನಿದೆ ನೋಡಿದ್ರೆ ಪಲ್ಯ ಮಾಡ್ತಿದ್ದೀನಿ. ಆ್ಯಂಡ್ ಗ್ರೇವಿ ಆಲ್ರೆಡಿ ಇತ್ತು, ಅದಕ್ಕೋಸ್ಕರ ಇದು ಫ್ರೈಡೇ ವ್ಲಾಗ್ ಅನಿಸುತ್ತೆ. ಯಾಕೆಂದರೆ ನಂಗೆ ಸರಿ ನೆನಪಿಲ್ಲ, ಐ ಥಿಂಕ್ ಇದು ಫ್ರೈಡೇ ವ್ಲಾಗ್ ಅನಿಸುತ್ತೆ. ಸೊ ನಾನು ಈ ಲಾಸ್ಟ್ ವೀಕ್ ಇದ್ದು ಈ ವ್ಲಾಗ್. ಸೊ ನಾನು ಪಲ್ಯ ಮಾಡಲಿಕ್ಕೆ ಇಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಕುಕ್ಕರಲ್ಲಿ ನಾನು ಕಪ್ಪು ಕಡಲೆ ಮತ್ತು ತೊಂಡೆಕಾಯಿ. ಆಮೇಲೆ ಅದಕ್ಕೆ ಸ್ವಲ್ಪ ಟೊಮ್ಯಾಟೊ ಮತ್ತು ನೀರುಳ್ಳಿ, ಶುಂಠಿ, ಮೆಣಸಿನಕಾಯಿ, ತೆಂಗಿನಕಾಯಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಇವಾಗ ಸಮ್ಮರ್ ಅಲ್ವಾ, ಸೊ ಬೆಂಗಳೂರಲ್ಲಂತೂ ತುಂಬಾ ಬಿಸಿಲು. ಸೊ ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಹೈಡ್ರೇಟ್ ಆಗಿರಲಿಕ್ಕೆ, ಅಂದರ� ಅಂದರೆ ಎಳ್ನೀರೆಲ್ಲ ಕುಡಿಲಿಕ್ಕೆ. ಸೊ ಎಳ್ನೀರು ತಗೊಂಡು ಇರ್ತೀನಿ ಮನೇಲಿ. ಸೊ ಅದನ್ನು ಕುಡಿದು ಆಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೆಸಿಪಿನ. ಸೊ ಒಂದು ಪಾತ್ರೆ ಇಟ್ಟಿದ್ದೀನಿ, ಪಾತ್ರೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಒಗ್ಗರಣೆ ಕೊಡಬೇಕು. ಸೊ ಒಗ್ಗರಣೆಗೋಸ್ಕರ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಅಸಫೊಟಿಡಾ ಅಂದರೆ ಹಿಂಗೆ, ಮತ್ತು ಕರಿ ಲೂಸಿದ್ರೆ ಕರಿ ಲೂಸ್ ಕೂಡ ಹಾಕಿ ಅದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ಆಮೇಲೆ ಸೊ ಅದರ ಜೊತೆ ನೀವು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಬೇಕು. ಸೊ ಬೆಳ್ಳುಳ್ಳಿನೆಲ್ಲ ಆ್ಯಡ್ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಒಂದು ಮಿಕ್ಸ್ ಆದರೆ ಸಾಕು. ಆಮೇಲೆ ಅದಕ್ಕೆ ನೀವು ಕಟ್ ಮಾಡಿದಂತಹ ಏನು ಶುಂಠಿ ಮತ್ತು ಕಾಯಿಮೆಣಸು, ನೀರುಳ್ಳಿ, ಟೊಮ್ಯಾಟೊ ಎಲ್ಲ ಆ್ಯಡ್ ಮಾಡ್ಬೋದು. ಸೊ ಇವಾಗ ನೋಡಿ ಒಂದೆರಡು ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ. ಇದ್ರ ಜೊತೆನೇ ಇವಾಗ ಆ್ಯಡ್ ಮಾಡ್ತೀನಿ ಸ್ವಲ್ಪ ಶುಂಠಿ. ತರಕಾರಿ ಮಾಡಬೇಕಾದ್ರೆ ಶುಂಠಿ ಅಸಫೊಟಿಡಾ ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ಇವನ್ನ ಬೆಳ್ಳುಳ್ಳಿ ಕೂಡ, ಯಾಕೆಂದರೆ ಇದಾದ್ರೆ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತಲ್ವಾ, ಅದಕ್ಕೋಸ್ಕರ. ಸೊ ಇವಾಗ ನಾನು ಇಲ್ಲಿ ನೀರುಳ್ಳಿನ ಆ್ಯಡ್ ಮಾಡಿದ್ದೀನಿ, ನೀರುಳ್ಳಿ, ಕಾಯಿಮೆಣಸೆಲ್ಲ. ನೀರುಳ್ಳಿ ತುಂಬ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅದಕ್ಕೋಸ್ಕರ ನಾನು ಬೇಗನೆ ಕುಕ್ ಆಗಲಿ ಅಂತ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಅರಿಶಿನ ಪೌಡರ್ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಟೊಮೆಟೊ ಕೂಡ ಆ್ಯಡ್ ಮಾಡಿದ್ದೀನಿ. ಅದನ್ನು ಚೆನ್ನಾಗಿ ಕುಕ್ ಮಾಡಬೇಕು, ಅಂದರೆ ಚೆನ್ನಾಗಿ ಬೇಯಬೇಕಿದ್ದು. ಯಾಕೆಂದರೆ ನಾನು ಆಲ್ರೆಡಿ ತೊಂಡೆಕಾಯಿ ಮತ್ತು ಕಡಲೆಕಾಯಿನ ಬೇಯಿಸಿದ್ದೀನಲ್ವ ಕುಕ್ಕರಲ್ಲಿ. ಸೊ ಇದರಲ್ಲಿ ಜಾಸ್ತಿ ಕುಕ್ ಮಾಡುವ ಅವಶ್ಯಕತೆ ಇಲ್ಲ ಅಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಚೆನ್ನಾಗಿ ನೀರುಳ್ಳಿ, ಟೊಮೆಟೊ, ಮೆಣಸಿನಕಾಯಿಯನ್ನು ಹಾಕಿದ್ದೆ ನೋಡಿ, ಚೆನ್ನಾಗಿ ಕುಕ್ ಆದ ನಂತರ ಇದಕ್ಕೆ ನಾನು ಬಫತ್ ಪೌಡರ್ ಅಂತ ಹಾಕ್ತಿದ್ದೀನಿ. ಬಫತ್ ಪೌಡರ್ ಅಂದರೆ ಇದು ಮಲ್ಟಿಪರ್ಪಸ್ ಪೌಡರ್ ಅಂತಲೇ ಹೇಳ್ಬೋದು. ನೀವು ಇದನ್ನು ವೆಜ್ ಕೂಡ ಯೂಸ್ ವೆಜ್ಗೆ ಕೂಡ ಹಾಕ್ಬೋದು, ನಾನ್ ವೆಜ್ಗೆ ಕೂಡ ಹಾಕ್ಬೋದು. ಅಂದರೆ ನಾವು ಚಿಕನ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು, ಮಟನ್ ಮಾಡಬೇಕಾದ್ರೂ ಯೂಸ್ ಮಾಡ್ಬೋದು, ಅಂದ್ರೆ ಮಾಂಸಗಳನ್ನು ಮಾಡಬೇಕಾದ್ರೂ ಯೂಸ್ ಮಾಡಬಹುದು, ಮತ್ತು ಎಗ್ಗಿಗೆ ಕೂಡ ಯೂಸ್ ಮಾಡಬಹುದು, ಫಿಶ್ ಫ್ರೈ ಮಾಡಲಿಕ್ಕೂ ಕೂಡ ಯೂಸ್ ಮಾಡಬಹುದು. ಫಿಶ್ ಕರಿಗೆ ಅಂತ ನಾನಂತೂ ಟ್ರೈ ಮಾಡಿಲ್ಲ, ಬಟ್ ಗೊತ್ತಿಲ್ಲ ಫಿಶ್ ಕರಿಗೆ ಯೂಸ್ ಮಾಡ್ಬೋದಿಲ್ವಾ ಅಂತ, ಬಟ್ ನಾನು ಇದುವರೆಗೂ ಟ್ರೈ ಮಾಡಿಲ್ಲ. ಸೊ ಆಮೇಲೆ ಇದಕ್ಕೆ ವೆಜಿಟೇಬಲ್ಸ್ ಏನಾದರೂ ಮಾಡ್ತೀವಲ್ವ ಅದಕ್ಕೆ ಕೂಡ ಯೂಸ್ ಮಾಡಬಹುದು. ಸೊ ಇದೊಂದು ಮಲ್ಟಿಪರ್ಪಸ್ ಪೌಡರ್ ಅಂತಲೇ ಹೇಳ್ಬೋದು ಬಫತ್ ಪೌಡರ್ ಅಂದರೆ. ಸೊ ಇವಾಗ ಇದು ಮನೆಯಲ್ಲಿ ಕೂಡ ಎಲ್ಲ ಮಾಡ್ತಾರೆ ಬಫತ್ ಪೌಡರ್. ನೋಡುವ ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ, ನಾಟ್ ಇವಾಗ ಅಲ್ಲ. ಯಾಕಂದರೆ ಅದಕ್ಕೆ ತುಂಬ ಬಿಸಿ ಅಂದರೆ ತುಂಬ ಸ್ಪೇಸ್ ಬೇಕದು. ನಾವು ತರುವಂತಹ ಸಾಮಾಗ್ರಿ ಅಂದರೆ ಕೊತ್ತಂಬರಿ, ಗರಂ ಮಸಾಲ ಅದೇನಿದೆ ನೋಡಿ, ಅದೊಂದು ಪೌಡರ್ ಮಾಡಲಿಕ್ಕೆ ಹಾಕ್ತೀವಿ ನೋಡಿ, ಅದನ್ನು ಒಣಗಿಸ್ಲಿಕ್ಕೆ ಒಂದು ಚೆನ್ನಾಗಿರೋ ಸ್ಪೇಸ್ ಎಲ್ಲ ಬೇಕಾಗುತ್ತೆ ಅದಕ್ಕೋಸ್ಕರ. ಸೊ ನೋಡೋಣ. ಸೊ ಬಫತ್ ಪೌಡರ್ ಇದು ನಾನಿಲ್ಲಿ ಉಪಯೋಗ ಮಾಡಿದ್ದೀನಿ, ಅದನ್ನು ಕೂಡ ಹಾಕಿ ಆಮೇಲೆ ತೊಂಡೆಕಾಯಿ ಮತ್ತು ಕಡಲೆಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಇನ್ನೊಂದು ಗ್ಯಾಸ್ಗೆ ಶಿಫ್ಟ್ ಮಾಡಿ ಇವಾಗ ಈ ಗ್ಯಾಸಲ್ಲಿ ನಾನು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಕೊಕೊನೆಟ್ ಮತ್ತು ಸ್ವಲ್ಪ ಆಯಿಲ್ ಮತ್ತು ಅರಿಶಿನ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಅದೊಂದು ಒಂದೊಂದು ಪರಿಮಳ ಬರುತ್ತೆ, ಆ ಪರಿಮಳ ಬರೋವರೆಗೂ ಫ್ರೈ ಮಾಡಬೇಕು. ಆಮೇಲೆ ತೆಂಗಿನಕಾಯಿ ಮಿಕ್ಸರ್ ಏನಿದೆ ನೋಡಿ, ಅದನ್ನು ನಾವು ಏನು ಸುಕ್ಕ ಮಾಡ್ತೀವಿ ನೋಡಿ, ಅದಕ್ಕೆ ಮಿಕ್ಸ್ ಮಾಡಬೇಕು ತೊಂಡೆಕಾಯಿ ಮತ್ತು ಕಡಲೆಕಾಯಿಗೆ. ಸೊ ಮಿಕ್ಸ್ ಮಾಡೋದು 5 ಮಿನಿಟ್ಸ್ ಚೆನ್ನಾಗಿ ಕುಕ್ ಆದರೆ ಸಾಕು, ಆಲ್ಮೋಸ್ಟ್ ಕರಿ ಕೂಡ ರೆಡಿ ಆಗುತ್ತೆ. ಸೊ ಹೇಗಿದೆ ನಿಮ್ಮ ಕಡೆ ಎಲ್ಲ? ಸಮ್ಮರ್ ಅಂದರೆ ತುಂಬ ಬಿಸಿಲಿದೆಯಾ ಏನಿದೆ ಅಂತ ಹೇಳಿ. ಬೆಂಗಳೂರಲ್ಲಿ ಕೂಡ ಸ್ಟಾರ್ಟ್ ಆಗಿದೆ ಇವಾಗ, ಸೊ ತುಂಬ ಸೆಕೆ ಆಗ್ತಿದೆ. ಸೊ ಸಂಜೆಗೆ ನಾನು ಕೂಲ್ ಆಗಿರಲಿ ಅಂತ ಒಂದು ಕ್ಯಾರೆಟ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಕ್ಯಾರೆಟ್ ಜ್ಯೂಸ್ ತುಂಬ ಚೆನ್ನಾಗಾಗುತ್ತೆ. ಸೊ ಕ್ಯಾರೆಟ್ಗೆ ನಾನು ಮಿಲ್ಕ್ ಹಾಕಿ ಅಂದರೆ ಮಿಲ್ಕ್ ಶೇಕ್ ಥರ ಮಾಡ್ತಾ ಇದ್ದೀನಿ. ಸೊ ಇದು ಸ್ಪೆಷಲಿ ಅಂದರೆ
ನಮ್ದು ಊರಲ್ಲಿ ಅಲ್ಲಿ ಒಂದು ಅಂಗಡಿ ಇದೆ, ಸೊ ಆಯ್ತಪ್ಪನ ಅಂಗಡಿ ಅಂತ ಗೂಡಿ ಅಂಗಡಿ ಥರ. ಅವರು ಕ್ಯಾರೆಟ್ ಜ್ಯೂಸ್ ಮಾಡಿ ಅಲ್ಲಿ ಒಂದು ಫೇಮಸ್ ಅಂದರೆ ಕ್ಯಾರೆಟ್ ಜ್ಯೂಸ್. ನಾನು ಕೂಡ ತುಂಬ ಸಲ ಕುಡಿದ್ದೀನಿ. ನಾವು ಅಲ್ಲಿ ಹೋದರೆ ಅದೊಂದು ಕ್ಯಾರೆಟ್ ಜ್ಯೂಸ್ ಕುಡಿಯೋದೇ ವಾಪಸ್ ಬರಲ್ಲ ಆ ಥರ. ಸೊ ಅದು ಫೇಮಸ್ ಅಂತ ಅಲ್ಲಿ. ಸೊ ಆ ರೆಸಿಪಿನ ನಾನು ಇವತ್ತಿಲ್ಲೂ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದು ಕುಡಿಯುವಾಗ ನನಗೆ ಗೊತ್ತಾಗುತ್ತೆ ಅದಕ್ಕೇನೆಲ್ಲ ಹಾಕಿದ್ದಾರೆ ಅಂತ. ಸೊ ಅದೇ ರೀತಿ ನನಗೆ ಗೊತ್ತಿಲ್ಲ, ನಾನು ಈ ಥರ ಮಾಡಿದ್ದೀನಿ. ಸೊ ಅದೇ ರೀತಿ ಇತ್ತು ಅಂತೆ. ನಾನು ಚಿತ್ರದ ಕೇಳಿದೆನು, ಸೊ ಹೇಗೆ ಅದು ಸೇಮ್ ಇದೆ ಅಂತ. ಸೇಮ್ ಇದೆ ಅಂತ ಹೇಳಿದರು. ಸೊ ಕ್ಯಾರೆಟ್ ಜ್ಯೂಸ್ ಮಾಡಲಿಕ್ಕೆ ಇಲ್ಲಿ ಕಟ್ ಮಾಡಿ ಕ್ಯಾರೆಟ್ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಸಕ್ಕರೆ, ಒಂದು ಏಲಕ್ಕಿ, ಆಮೇಲೆ ಐಸ್ ಕ್ಯೂಬ್ಸ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ. ಗ್ರೈಂಡ್ ಮಾಡಿದ ನಂತರ ನೋಡಿ, ಇವಾಗ ಈ ಥರ ಪಲ್ಪ್ ಆಗಬೇಕು. ಆಮೇಲೆ ಇವಾಗ ನಾನು ಡಿವೈಡ್ ಮಾಡ್ತೀನಿ, ಸ್ವಲ್ಪ ನಾನು ತೆಗೆದಿರ್ತೀನಿ, ಯಾಕೆಂದರೆ ಸೊ ಇನ್ಸ್ಟಂಟಾಗಿ ನನಗೆ ನೆಕ್ಸ್ಟ್ ಮಾಡಬಹುದಲ್ವ. ಸೊ ಅದಕ್ಕೆ ಅರ್ಧದಷ್ಟು ತೆಗೆದು, ಅರ್ಧದಷ್ಟು ಪಲ್ಪ್ ಇದೆ ನೋಡಿ, ಅದಕ್ಕೆ ನಾನು ಮಿಲ್ಕ್ ಹಾಕಿ ಆಮೇಲೆ ಉಳಿದಂತಹ ಐಸ್ ಕ್ಯೂಬ್ಸ್ನ ಹಾಕಿ ಸ್ವೀಟ್ ನೋಡಿ, ಸಕ್ಕರೆ ಬೇಕಿದ್ರೆ ಸಕ್ಕರೆ ಹಾಕಿ, ಅಥವಾ ನಿಮಗೆ ಆರ್ಗ್ಯಾನಿಕ್ ಆಗಿ ಅಂದರೆ ಹೆಲ್ದಿಯಾಗಿರಲಿ ಅಂದರೆ ನೀವು ಇಲ್ಲಿ ಜಾಗರಿ ಪೌಡರನ್ನು ಉಪಯೋಗ ಮಾಡ್ಬೋದು, ಅಂದರೆ ಬೆಲ್ಲದ ಪೌಡರನ್ನು ಉಪಯೋಗ ಮಾಡಬಹುದು. ಸೊ ಐಸ್ ಕ್ಯೂಬ್ಸ್ನ ಹಾಕಿ ಮಿಲ್ಕ್ ಹಾಕಿ ವಾಪಸ್ ನಾನು ಗುರ್ರ ಅಂತ ಗ್ರೈಂಡ್ ಮಾಡ್ತೀನಿ. ಸೊ ಅವಾಗ ಜ್ಯೂಸ್ ರೆಡಿ ಆಗುತ್ತೆ. ಅರ್ಧದಷ್ಟು ಪಲ್ಪ್ ಏನಿದೆ ನೋಡಿ ಕ್ಯಾರೆಟ್, ನಾನು ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸೊ ನನಗೆ ನೆಕ್ಸ್ಟ್ ಡೇ ಮಾಡಿ ಕುಡಿಲಿಕ್ಕೆ, ಸೊ ಇನ್ಸ್ಟಂಟಾಗಿ ಮಾಡ್ಬೋದು ಅಂತ. ಸೊ ನೋಡಿ, ಕ್ಯಾರೆಟ್ ಜ್ಯೂಸ್ ರೆಡಿ ಆಯಿತು. ಸೊ ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ಜಸ್ಟ್ ಮಿಕ್ಸಿಗೆ ಕ್ಯಾರೆಟ್, ಒಂದು ಏಲಕ್ಕಿ ಹಾಕಿ. ಏಲಕ್ಕಿ ಯಾಕೆಂದರೆ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಿಲ್ಕ್, ಐಸ್ ಕ್ಯೂಬ್ಸ್, ಸಕ್ಕರೆ ಅಥವಾ ಜಾಗರಿ ಪೌಡರ್. ಸೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿದರೆ ನಿಮ್ಮ ದಪ್ಪ ಹಿಡಿಬೇಡಿ, ಸ್ವಲ್ಪ ನಾರ್ಮಲ್ ಆಗಿ ಹಿಡಿ, ತೆಲುನ ಅಲ್ಲ ದಪ್ಪನೂ ಅಲ್ಲ, ಸೊ ಮೀಡಿಯಂ ಹಿಡಿ. ಸೊ ಚೆನ್ನಾಗಿರುತ್ತೆ. ಆಮೇಲೆ ಸಂಜೆ ಅಷ್ಟೊತ್ತಿಗೆ ನಾವು ಒಂದು 6:30 ಹೊರಗಡೆ ಹೋಗಿದ್ವಿ ಚಾರ್ಜ್ ತಿನ್ಕಂತ. ಅಂದರೆ ಹೊರಗಡೆ ಹೋಗಿ ನಾನೀಗ ಡ್ರೈವಿಂಗ್ ಕಲಿತಿದ್ದೀನಿ ನೋಡೋ, ಎಕ್ಸ್ಪರ್ಟ್ ಡ್ರೈವಿಂಗ್, ಅದರಿಂದ ನಾನು ಶೇರ್ ಮಾಡ್ತೀನಿ ವಿಡಿಯೋನ. ಸೊ ಆಮೇಲೆ ನಾವು ಚಾರ್ಜ್ ತಿನ್ಕಂತ ಹೋದ್ವಿ. ಸೊ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್.